628 ಅಡಕೆ ಮರಗಳು ನೀಡಿದ ಫಲದಿಂದ ದೊರೆತಂತಹ ಆರ್ಥಿಕ ಆದಾಯದಿಂದ ಬಂಟ್ವಾಳದ ಶಾಲೆಯೊಂದು ಬಸ್ ಅನ್ನು ಖರೀದಿ ಮಾಡಿದೆ. ತನ್ನ ಕೈತೋಟದ ಮೂಲಕ ಈಗಾಗಲೇ ಪ್ರಸಿದ್ಧಿ ಪಡೆದಿರುವ ಶಾಲೆ ಈಗ ಮತ್ತಷ್ಟು ಜನಪ್ರಿಯತೆಯನ್ನು ಪಡೆಯಲಿದೆ. ಯಾವ ಶಾಲೆ, ಏನು ಸ್ಟೋರಿ, ನೀವೇ ನೋಡಿ. ಸುಮಾರು 628 ಅಡಿಕೆ ಮರಗಳು ನೀಡಿದ ಫಲದಿಂದ ದೊರೆತಂತ ಆರ್ಥಿಕ ಆದಾಯದಿಂದ ಸರ್ಕಾರಿ ಶಾಲೆ ಒಂದು ಬಸ್ ಅನ್ನು ಖರೀದಿ ಮಾಡಿದೆ. ತನ್ನ ಕೈತೋಟದ ಮೂಲಕ ಈಗಾಗಲೇ ಪ್ರಸಿದ್ಧಿ ಪಡೆದಿರುವ ಬಂಟ್ವಾಳ ತಾಲೂಕಿನ ಗಡಿ ಗ್ರಾಮದಲ್ಲೊಂದಾದ ಮಿತ್ತೂರಿನಲ್ಲಿರುವ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಅದರಿಂದ ಲಭ್ಯವಾದಂತ ಆದಾಯದಿಂದ ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗೋದಕ್ಕೆ ಬಸ್ ಅನ್ನು ಖರೀದಿಸಿದೆ. ಶಾಲೆ ಸುಮಾರು 4.15 ಎಕರೆಯಷ್ಟು ಜಾಗವನ್ನು ಹೊಂದಿದ್ದು ಅದರಲ್ಲಿ 1 ಎಕರೆಯಷ್ಟು ಪೂರ್ತಿ ಅಡಕೆ ತೋಟವನ್ನೇ ಹೊಂದಿದೆ. ಅಲ್ಲದೆ ಇತರೆಡೆಗಳಲ್ಲೂ ಅಡಕೆ ಗಿಡ ನೆಡಲಾಗಿದೆ. ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಆದಂ ಮಿತ್ತೂರು ಅವರು ಇತರ ಎಸ್ಟಿಎಂಸಿ ಸದಸ್ಯರ ಜೊತೆಗೂಡಿ ಕೆಲ ವರ್ಷಗಳ ಹಿಂದೆ ಸ್ವತಃ ಧನ ಸಹಾಯ ಮಾಡುವ ಮೂಲಕ ಶಾಲಾಭಿವೃದ್ಧಿ ಜೊತೆಗೆ ಕೈತೋಟದ ಅಭಿವೃದ್ಧಿಗೆ ಕಾರ್ಯೋನ್ಮುಖರಾದರು. 2017 ರಲ್ಲಿ ನೆಟ್ಟ 628 ಗಿಡಗಳು ಈಗ ಮರವಾಗಿ ಬೆಳೆದಿದೆ. 5 ವರ್ಷಗಳ ಫಲವನ್ನ ಶಾಲಾ ಮಕ್ಕಳು ಪಡಿತಾ ಇದ್ದಾರೆ ಎಂದು ಇಲ್ಲಿನ ಶಿಕ್ಷಕ ಸಂಜೀವ ಎನ್ ತಿಳಿಸಿದರು. ಸಂಸ್ಥೆಯು 1910 ರಲ್ಲಿ ಸ್ಥಾಪನೆಗೊಂಡು ವಿದ್ಯಾಭಿಮಾನಿಗಳು, ಪೋಷಕರು, ನಮ್ಮ ಎಸ್ಟಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು, ಅದೇ ರೀತಿ ಎಲ್ಲ ಶಿಕ್ಷಕ ವೃಂದದವರ ಒಂದು ಹೃದಯ ಶ್ರೀಮಂತಿಕೆ ಫಲವಾಗಿ ನಾವು ಸುಮಾರು 4 ರಿಂದ 5 ವರ್ಷಗಳ ಹಿಂದೆ ನಾವು ಅಡಿಕೆ ಗಿಡವನ್ನು ನೆಟ್ಟು ಅದರಿಂದ ಬಂದ ಫಸಲಿನಿಂದ ಇವತ್ತು ನಾವು ಬಸ್ಸನ್ನು ಖರೀದಿಸಿದ್ದೇವೆ. ನಮಗೆ ಬಹಳ ಖುಷಿಯಾಗ್ತಾ ಇದೆ, ಇವತ್ತು ಮಕ್ಕಳಿಗೆ ಕೂಡ ಖುಷಿಯಾಗಿದೆ. ನಾವು 2-3 ವರ್ಷಗಳಿಂದ ಒಂದು ರಿಕ್ಷಾದಲ್ಲಿ 2-3 ರಿಕ್ಷಾಗಳಲ್ಲಿ ಮಕ್ಕಳನ್ನು ಕರೆತರ್ತಿದ್ದೆವು. ಅದು ಬಹಳ ಕಷ್ಟದಾಯಕವಾಗ್ತಿತ್ತು. ಆದರೆ ಇವತ್ತು ನಮ್ಮ ಸ್ವಂತ ಬಸ್ಸನ್ನು ನಾವು ಹೊಂದಿದ್ದೇವೆ, ಅಂದರೆ ಸ್ವಾಭಿಮಾನಿಗಳಾಗಿದ್ದೇವೆ, ಸ್ವಾವಲಂಬಿಗಳಾಗಿದ್ದೇವೆ ಅಂತ ಹೇಳ್ಬೋದು. ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಇಚ್ಛೆಪಡ್ತೇವೆ. ಇನ್ನು ಕಳೆದ ವರ್ಷ ಅಡಿಕೆ ತೋಟ ಫಸಲು ನೀಡಲು ಆರಂಭಿಸಿತ್ತು. ಶಾಲೆಯ ಮೇಲೆ ಪ್ರೀತಿ ಇಟ್ಟ ಊರವರು ತೋಟವನ್ನ ನೋಡಿಕೊಳ್ಳುತ್ತಿದ್ದಾರೆ. ಇದರಿಂದಾಗಿ ಬಸ್ ಖರೀದಿಗೆ ಸಾಧ್ಯವಾಯಿತು ಅಂತಾರೆ ಮುಖ್ಯೋಪಾಧ್ಯಾಯಿನಿ ಸರೋಜ. ನಮ್ಮ ಶಾಲೆಯು 1910 ರಲ್ಲಿ ಪ್ರಾರಂಭಗೊಂಡು ಶತಕ ಪೂರೈಸಿದ ಶಾಲೆಯಾಗಿರುತ್ತದೆ. ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಇಡ್ಕಿದು ಗ್ರಾಮ ಪಂಚಾಯತ್ ಮತ್ತು ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ಎಲ್ಲ ಪೋಷಕ ವರ್ಗಗಳ ಶ್ರಮದ ಫಲವಾಗಿ 5 ವರ್ಷದ ಹಿಂದೆ ಸುಮಾರು 620 ಅಡಿಕೆ ಸಸಿಗಳನ್ನು, ಅದು ಎಷ್ಟು ಪ್ರಸಕ್ತ, ಈ ವಾಣಿಜ್ಯ ಬೆಳೆಯು ಪ್ರಸಕ್ತವಾಗಿ ನಮಗೆ ಆದಾಯವನ್ನು ತರುತ್ತೆ. ಸುತ್ತಮುತ್ತಲಿನ ಸುಮಾರು 118 ಮಕ್ಕಳು ಇಲ್ಲಿಗೆ ಆಗಮಿಸುತ್ತಾರೆ. ಇದುವರೆಗೆ ಆಟೋಗಳಲ್ಲಿ ಬರ್ತಾ ಇದ್ರು, ಇನ್ನು ಬಸ್ಸಿನಲ್ಲಿ 2 ಟ್ರಿಪ್ಗಳನ್ನು ಮಾಡುವ ಮೂಲಕ ಬರಲು ಸಾಧ್ಯವಾಗುತ್ತೆ. 3 ವರ್ಷಗಳ ಹಿಂದೆ ಎಸ್ಟಿಎಂಸಿ ಆಟೋ ರಿಕ್ಷಾ ಬಾಡಿಗೆ ಗೊತ್ತು ಮಾಡಿ ಮಕ್ಕಳನ್ನ ಕರೆತರುವ ವ್ಯವಸ್ಥೆಯನ್ನ ಮಾಡಿತ್ತು. ಇದೀಗ ಸೆಕೆಂಡ್ ಹ್ಯಾಂಡ್ ಬಸ್ ಖರೀದಿಯಾಗಿದೆ. ಇದರ ಖರ್ಚು ವೆಚ್ಚವನ್ನ ಪೋಷಕರು ಸಮಾನವಾಗಿ ಭರಿಸಲಿದ್ದಾರೆ ಅಂತ ಮುಖ್ಯೋಪಾಧ್ಯಾಯಿನಿ ಹೇಳಿದರು. ದೂರ ದೂರದಿಂದ ಬರುವ ಮಕ್ಕಳು ರಿಕ್ಷೆಯಲ್ಲಿ ಬರ್ತಿದ್ರು. ನಮ್ಮ ಶಾಲೆಯ ಪೋಷಕರು ಮತ್ತು ಎಸ್ಟಿಎಂಸಿ ಸಹಯೋಗದಿಂದ ಒಂದಿಗೆ ವಾಹನ ವ್ಯವಸ್ಥೆ ರಿಕ್ಷೆಯಲ್ಲಿ ಮಾಡ್ತಿದ್ರು. ಈಗ ನಮಗೆ ಈ ಬಸ್ಸಿನ ವ್ಯವಸ್ಥೆಯಾಗಿ ತುಂಬ ಅನುಕೂಲವಾಗಿದೆ. ಹಾಗೆ ಮಕ್ಕಳು ಸಂತೋಷದಲ್ಲಿ ಶಾಲೆಗೆ ಬರುತ್ತಿದ್ದಾರೆ. 1910 ಇಸವಿಯಲ್ಲಿ ಆರಂಭಗೊಂಡ ಮಿತ್ತೂರು ಶಾಲೆಯಲ್ಲೀಗ 100ಕ್ಕೂ ಅಧಿಕ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಸಹಿತ ಊರವರ ಕೊಡುಗೆ, ಆದಮ್ ಅವರ ಅಧ್ಯಕ್ಷತೆಯಲ್ಲಿ ಸಕ್ರಿಯವಾದ ಎಸ್ಟಿಎಂಸಿ ಹಾಗೂ ಸಮರ್ಥ ಶಿಕ್ಷಕರ ತಂಡದಿಂದ ಶಾಲೆ ಪ್ರಗತಿಯತ್ತ ಮುನ್ನಡೀತಾ ಇದೆ. ಸ್ಮಾರ್ಟ್ ಶೌಚಾಲಯ ಸಹಿತ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳು ಈಗಾಗಲೇ ನಡೀತಾ ಇವೆ. ಇನ್ನಷ್ಟು ನೆರವು ನೀಡುವುದಾಗಿ ಈಗಾಗಲೇ ಶಾಸಕ ಸಂಜೀವ ಮಟ್ಟಂದೂರು ಹೇಳಿದ್ದಾರೆ. ಕೈತೋಟದ ಮೂಲಕ ನಳನಳಿಸ್ತಾ ಇರುವ ಹಸಿರು ಲೋಕ ಆರ್ಥಿಕವಾಗಿಯೂ ಶಕ್ತಿಯನ್ನು ನೀಡಿದೆ. ತರಗತಿಯ ಕೊಠಡಿ, ವೇದಿಕೆ, ಸಭಾಂಗಣ, ಸ್ಮಾರ್ಟ್ ಕ್ಲಾಸ್ಗಳ ನಿರೀಕ್ಷೆಯಲ್ಲಿ ಸದ್ಯ ಶಾಲಾಭಿಮಾನಿಗಳು ಇದ್ದಾರೆ. ನಮ್ಮ ಕುಡ್ಲ ನ್ಯೂಸ್ 24x7 ಪುತ್ತೂರು.